iga sanmanya bandu sa. Sanmanya, yalla nama kula bandu berle binanti maratakkan todu. Nimigi samaya ide, nalek gende berikipur nama samaja. Ni yalla illya kutuba beko. Kuritira illa. Yalla ku prasada vasta ide, biki hari prasada berle bahsan ada mele. ಪ್ರತಿಯೊಬ್ಬ ಸ್ವಾಮೀಜಿಗಳು ಮಾತಾಡ್ತಾರೆ ಮಧ್ಯದಲ್ಲಿ ನಮ್ಮ ಒಬ್ಬ ಮುಖಂಡರು ಒಬ್ಬ ಸ್ವಾಮೀಜಿ ಒಬ್ಬ ಮುಖಂಡರು ಸ್ವಾಮೀಜಿ ಅಂತ ಮಾತನಾಡ್ತಾರೆ ಕಲ್ಯಾಣ ಕರ್ನಾಟಕ ಭಾಗದ ಇಡೀ ಕರ್ನಾಟಕದ ನಮ್ಮ ಬೆಲ್ಲವರು ಈಡಿಗರು ನಾಮಧಾರಿಗಳು ಇವತ್ತು ಒಂದು ಇತಿಹಾಸವನ್ನು ರಚನೆ ಮಾಡ್ತಾ ಇದೆ ನಿಮ್ಮಲ್ಲಿ ಮತ್ತೆ ನಾನು ಕೇಳತಕ್ಕನ್ನದು ಆರಾಮಾಗಿ ಕೂತ್ಕೊಳ್ಳಿ ದಯವಿಟ್ಟು ಯಾರು ಎದ್ದು ಅಡ್ಡಾಡುವಂಗ ಆಗಬಾರ್ದು ಅದನ್ನು ಮಾಡ್ಕೋ ಧನ್ಯವಾದಗಳು ಇದೀಗ ನಾವು ನೀವೆಲ್ಲರೂ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇರುವಂತಹ ನಮ್ಮ ಹೆಮ್ಮೆಯ ಮುಖ್ಯ ಅತಿಥಿಗಳ ಭಾಷಣ ಇವರು ಕಳೆದ 5 ದಶಕಗಳು ಅಂದರೆ 50 ವರ್ಷಗಳಿಂದ ತಳ ಸಮುದಾಯದ ಅಭಿವೃದ್ಧಿಗಾಗಿ ತಳ ಸಮುದಾಯದ ಜನರ ಪರವಾಗಿ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಕೆಲಸ ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮ ಹೆಮ್ಮೆಯ ನಾಯಕ ಮಾಜಿ ವಿರೋಧ ಪಕ್ಷದ ನಾಯಕರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾಜಿ ರಾಜ್ಯಸಭಾ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರನ್ನ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ ಹಲೋ ಶ್ರೀ ನಾರಾಯಣ ಗುರು ಶಕ್ತಿಪೀಠದ ವತಿಯಿಂದ ರಾಜ್ಯದ ಎಲ್ಲ ತಳ ಸಮುದಾಯದ ಸಭೆಯನ್ನು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೆಳೆಯ ಎಚ್ ಆರ್ ಶ್ರೀನಾಥ್ರವರೇ ಪರಮ ಪೂಜ್ಯ ಸ್ವಾಮೀಜಿಗಳಾದಂಥ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಗಳೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳೇ ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರಕಾಶ್ ರಾಥೋಡ್ರವರೇ ಮುಖ್ಯಮಂತ್ರಿ ಪರ್ಮನೆಂಟ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರೂರವರೇ ನರೇಂದ್ರ ಬಾಬುರವರೇ ಮಾಜಿ ಮಂತ್ರಿಗಳಾದ ಶಿವಮೂರ್ತಿ ಅವರೇ ದೇವರಾಜ ಅರಸರವರ ಮೊಮ್ಮಗ ಭಾಷಣದಲ್ಲಿ ನಾವು ಬಹಳ ಚೆನ್ನಾಗಿ ದೇವರಾಜ ಅರಸ್ ಅಂತೀವಿ ಆ ಮೊಮ್ಮಗನಿಗೆ ಇನ್ನೂ ನಾವೇನು ಮಾಡ್ಲಿಕ್ಕಾಗಲ್ಲ ನಾವೆಲ್ಲರೂ ಸಹ ತಲೆ ತೆಗೆಸ್ಕೊಳ್ಬೇಕಂತ ಕೆಲಸ ಅದರ ಜೊತೆಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ವೇದಿಕೆ ಮೇಲೆ ಕೂರ್ತಿರಕ್ಕಂಥ ಎಲ್ಲ ತಳ ಸಮುದಾಯದ ಮುಖಂಡರು ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ ಮಾಧ್ಯಮದ ಮಿತ್ರರೇ ಭಾಷಣ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಒಂದು ಬಿಲ್ಲವ ಈಡಿಗ ನಾಮಧಾರಿ ದೀವ್ರ ಸಮಾಜಕ್ಕೆ ಸ್ವಾಭಿಮಾನದ ಕಿಚ್ಚನ್ ಹಚ್ಚಿದಂಥ ನಮ್ಮ ಹಿರಿಯರಾದ ಗುರುಸ್ವಾಮಿಯರವರು ವೆಂಕಟಸ್ವಾಮಿಯವರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾನು ಉತ್ಪೂರ್ವಕವಾದ ನಮನಗಳನ್ನು ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತಾಡಲಿಕ್ಕೆ ಇಚ್ಛೆ ಬೀಳ್ತೇನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಷಣ ಮಾಡಿ ಹೊರಟರು ಅದರಲ್ಲಿ ಅವರ ಪಕ್ಷವು ಸಹ ಭಾರತೀಯ ಜನತಾ ಪಾರ್ಟಿಗೆ ಸೇರಿರ್ತಕ್ಕಂಥದ್ದು ನಾನು ಮಂತ್ರಿ ಆಗಿಲ್ಲ ಅಂತೇಳಿ ಅವರ ಪಕ್ಷದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಧನ್ಯವಾದ ಹೇಳಿದರು ನಾನು ಸಹ ಈ ವೇದಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ ನನ್ನನ್ನು ಮಂತ್ರಿ ಮಾಡಲಿಲ್ಲ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಮಂತ್ರಿ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕಾಗ್ತಾ ಇರಲಿಲ್ಲ ನಿಮಗೆ ಶಕ್ತಿ ತುಂಬಕ್ಕಾಗ್ತಾ ಇರಲಿಲ್ಲ ಹೊರಗಡೆ ಬಿಟ್ಟಿದ್ದೀರಿ ನಿಮ್ಗೆಲ್ರಿಗೂ ಸಹ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆದ್ರಿಂದ ಯಾರೂ ಸಹ ಭ್ರಮೆನಲ್ಲೂ ಸಹ ಇರಬೇಡಿ ಈ ಸರ್ಕಾರದಲ್ಲಿ ನಾನೇನಾದರೂ ಮಂತ್ರಿ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವಕಾಶ ನನಗೆ ಬಂದಿದೆ ಎಲ್ಲ ತಳ ಸಮುದಾಯದ ಸ್ವಾಮೀಜಿಗಳು ಎಲ್ಲ ತಳ ಸಮುದಾಯದ ನಾಯಕರು
ನೀವೆಲ್ಲ ತಳ ಸಮುದಾಯವರು ಅವಕಾಶ ವಂಚಿತ ಸಮುದಾಯಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ನನಗೆ ಪ್ರೇರಣೆ ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಆ ಕೆಲಸ ಮಾಡ್ತೇನೆ. ರಾಜ್ಯದಲ್ಲೆಲ್ಲ ರಾಜ್ಯದಲ್ಲಿ ನಾನು 40 ವರ್ಷದಿಂದನೇ ನಾನು ಚೇರ್ಮನ್ ಆಗಿದ್ದೆ. ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್, ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷನಾಗಿ 43 ವರ್ಷದಿಂದ ಕೆಲಸ ಮಾಡಿದ್ದೆ. ಈಗ ನನಗೆ ಅದೆಲ್ಲ ಆಗುವಂತ ಆಸೆಗಳೇನು ಇಲ್ಲ. ಸ್ವಾಮೀಜಿಯವ್ರು ಕೇಳಿದೆ, ಯಾಕೆ ನೀವು ಬಿಲ್ಲವರು, ಈಡಿಗರು, ನಾಮದಾರಿಗಳು, ದೇವರು ಅಂತ ಹಾಕೊಂಡಿದ್ದೀರಿ ಅಂತೇಳಿ. ನಮ್ಮ ಸಮುದಾಯದವರು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಇರ್ತಕ್ಕಂಥದ್ದು. ಆಂಧ್ರಗೆ ಹೋದ್ರೆ ನಮ್ಮ ಗೌಡ್ರು ಮಂತ್ರಿಗಳಿದ್ದಾರೆ, ತಮಿಳ್ನಾಡಿಗೆ ಹೋದ್ರೆ ನಾಡೋರು ಅಂತ ಹೇಳ್ತಾರೆ, ಕೇರಳಕ್ಕೆ ಹೋದ್ರೆ ಈಳುವರು ಅಂತಾರೆ, ಗೋವಾಗ ಹೋದ್ರೆ ನಾಯಕರು ಅಂತಾರೆ, ಮಧ್ಯಪ್ರದೇಶದಲ್ಲಿ ಹೋದ್ರೆ ನಮ್ಮ ಸಹೋದರಿ ಅರ್ಚನಾ ಜೈಸ್ವಾಲ್ ಅಂತ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಸಹ ಬಂದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಹೋದ್ರೆ ಭಂಡಾರಿಗಳು ಅಂತಾರೆ, ಒಡಿಶಾ ಜಾರ್ಖಂಡ್ ಹೋದ್ರೆ ಸಾಹುಗಳು ಅಂತಾರೆ, ಪಂಜಾಬ್ ಹೋದ್ರೆ ಅಲುವಾರಿಯವರು ಅಂತಾರೆ. ಆದ್ರಿಂದ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮುದಾಯ ಅಲ್ಲ. ಕೆಲವರು ನಮ್ಮ ಮೂಲ ಕಸುಬು ಹೆಂಡ ಇಳಿಸೋದು ಸಾರಾಯಿ ಮಾರೋದು ಅಂದ್ಕೊಂಡಿದ್ದಾರೆ. ಅದು ನಮ್ಮ ಕುಲ ಕಸಬು ಅಲ್ಲ. ನಮ್ಮ ಕುಲ ಕಸಬರು ಬಿಲ್ಲವರು ಈಡಿಗರು ಅಂದರೆ ಯೋಧರು, ರಾಜ ಮಹಾರಾಜರ ಕೈ ಕೆಳಗಡೆ ಇದ್ದಂಥ ಯೋಧರು, ಅವರ ಕೃಷಿ ಕಾರ್ಮಿಕರು ಬಿಡುವಿನ ಸಮಯದಲ್ಲಿ ಶೇಂದಿ ಮತ್ತು ಹೆಂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ಮೂಲ ಕಸಬು ಅಲ್ಲ. ಶ್ರೀ ನಾರಾಯಣ ಗುರುರವರು ಹೇಳ್ತಾ ಇದ್ರು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲವಂತರಾಗಿ, ಉದ್ಯಮೆಯಿಂದ ಅಭಿವೃದ್ಧಿ ಹೊಂದಿ ಅಂತ ಹೇಳಿ. ಆ ಗುರು ನಾರಾಯಣರವರ ಮಂತ್ರ ಒಂದೇ ದೇವರು, ಒಂದೇ ಮತ, ಒಂದೇ ಜಾತಿ. ಅದಕ್ಕೋಸ್ಕರ ಎಲ್ಲ ಶೂದ್ರ ಸಮುದಾಯ, ದಲಿತ ಸಮುದಾಯದವ್ರನ್ನ ಕರೆಸಿ ಪ್ರಣವಾನಂದ ಸ್ವಾಮಿ ಅವರು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಓ ಹಿಂದುಳಿದ ಒಕ್ಕೂಟ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾನು ಒಪ್ಪಕ್ತಾ ಇಲ್ಲ. ನಾವು ಯಾರಿಗೂ ಸಹ ಬಹಳ ಮುಂದುಳಿದವರು ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾವೇನು ಕಮ್ಮಿ ಇಲ್ಲ. ಅಂಕಿ ಅಂಶಗಳು ಹೇಳಬೇಕಾದ್ರೆ, ಏನಿವತ್ತು GST ಕಟ್ತೀವಿ, 64% ನಾವು ತಳ ಸಮುದಾಯದಲ್ಲಿ ಇರ್ತಕ್ಕಂಥ 50% ಜನ 64% ಟ್ಯಾಕ್ಸ್ ಕಟ್ತೀವಿ. ಏನು ಮೇಲ್ ಸಮುದಾಯದವರು ಬಲಾಢ್ಯರು ಅಂತಾರೆ, ಅವ್ರು ಕೊಡ್ತಕ್ಕಂಥದ್ದು ಕೇವಲ 10% GST ಮಾತ್ರ. ಆದ್ರಿಂದ ರಾಜ್ಯ ಮತ್ತು ರಾಷ್ಟ್ರದ ಬೊಕ್ಕಸವನ್ನ ತುಂಬಲಿಕ್ಕೆ ಬಹಳ ಮಹತ್ತರವಾದ ಪಾತ್ರವನ್ನ ಈ ಸಮುದಾಯಗಳು ಮಾಡ್ತಾ ಇದೆ. ಆದರೆ ಆ ಸಮುದಾಯಗಳಿಗೆ ನಮ್ಮ ತೆರಿಗೆ ನಮ್ಮ ಕಲ್ಯಾಣಕ್ಕಾಗಿ ವಿನಿಯೋಗ ಆಗಬೇಕು, ಯೋಜನೆಗಳು ರೂಪಿಸಬೇಕಾಗುತ್ತೆ ನಮ್ಮ ಸಮುದಾಯಗಳಿಗೆ. ಆದರೆ ಅದು ಆಗ್ತಾ ಇಲ್ಲ ಅನ್ನೋ ಮಾತು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಾಗಬೇಕಾದ್ರೆ ನಾವೆಲ್ಲರೂ ಸಹ ಒಂದಾಗಬೇಕಾಗತ್ತೆ. ಆದ್ರಿಂದ ಓಟ್ ಹಾಕೋದೀವು, ನಮ್ಮ ಸ್ವಾಮೀಜಿಗಳ ಉದ್ಘಾಟನಾ ಭಾಷಣದಲ್ಲಿ ಹೇಳೋದು, ಓಟ್ ಹಾಕೋದು ನೀವು, ನೋಟ್ ಕೊಡೋದು ನೀವು, ರಾಜ್ಯಭಾರ ಮಾಡೋದು ಬೇರೆಯವರು. ಆದರೆ ಓಟ್ ಹಾಕಿದ ನಂತರ ನಾವೆಲ್ಲರೂ ಸಹ ಅತಂತ್ರರಾಗಿರ್ತೇವೆ. ಸಣ್ಣ ಸಣ್ಣ ಸಮುದಾಯದವರು 15,000 ಹಿಡಿದು 15 ಲಕ್ಷದವ್ರಿಗೆ ಇರ್ತಕ್ಕಂಥ ಸಮುದಾಯದವರು ಸಹ 75 ವರ್ಷಗಳಾದ್ರೂ ಸಹ MLA MP ಆಗೋದು ಬಿಟ್ಬಿಡಿ, ಒಂದು ಬೋರ್ಡ್ ಮೆಂಬರ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬೋರ್ಡ್ ಚೇರ್ಮನ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರಿಂದ ಈ ಒಂದು ಒಕ್ಕೂಟ ಅಲ್ಲ ಇದು, ಈ ವೇದಿಕೆ ಸ್ವತಂತ್ರ ಭಾರತದ ಅತಂತ್ರ ಪ್ರಜೆಗಳ ವೇದಿಕೆ ಆಗಿ ಮುಂದೆ ಬರುತ್ತೆ ಅನ್ನೋದನ್ನ ನನಗೆ ನಂಬಿಕೆ ಇದೆ. ಯಾಕಂದ್ರೆ ನಾವೆಲ್ಲರೂ ಸಹ ಅತಂತ್ರ ಪ್ರಜೆಗಳಾಗಿದ್ದೀವಿ. ಚುನಾವಣೆ ಬಂದಾಗ
ಘೋಷಣೆ ಮಾಡಿದ್ದೇ ಮಾಡಿದ್ದು. ಚುನಾವಣೆ ಮಾಡುವಾಗ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಬಿಜೆಪಿಯವರು ಅಲ್ಪಸಂಖ್ಯಾತರು ಅನ್ನಲ್ಲ, ನಾವು ಎಲ್ಲ ಅಲ್ಪಸಂಖ್ಯಾತರು ದುರ್ಬಲ ವರ್ಗದವರು ಅಂತೆಲ್ಲ ಹೇಳ್ತೀವಿ. ಅಧಿಕಾರಕ್ಕೆ ಬಂದಾಗ ನಾವು ಅವರ ಬಗ್ಗೆ ಗಮನ ಕೊಡೋದಿಲ್ಲ. ತಾವು ಯೋಚನೆ ಮಾಡಬೇಕು, ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ಹೋರಾಟ ಯಾರೋ ಕೆಲವರು ಅಧಿಕಾರ ಸಿಕ್ಕ ತಕ್ಷಣವೇ ಈ ಸಮುದಾಯಗಳಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಏನ್ ಸ್ವಾಮೀಜಿಗಳು, ಐದಾರು ಸಮುದಾಯಗಳು, ಲಿಂಗಾಯತರು, ಬ್ರಾಹ್ಮಣರು, ಗೌಡರು, ಈಡಿಗರು, ಸವಿತಾ ಸಮಾಜದವರು, ಈಗ ಕುರುಬರು, ಒಂದು ಐದಾರು ಸಮುದಾಯ ಬಿಟ್ಟರೆ ಬೇರೆ ಯಾರೂ ಸಹ ಅಧಿಕಾರ ಇಡಲಿಕ್ಕೆ ಆಗಲಿಲ್ಲ. ನಿಮ್ಮ ಶಕ್ತಿ ಏನು ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ. ರಾಷ್ಟ್ರಪತಿ ಮುರ್ಮುರವರು, ದ್ರೌಪದಿ ಮುರ್ಮುರವರು, ಅವ್ರಿಗೇನು ಶಕ್ತಿ ಇದೆ ಅದೇ ಶಕ್ತಿ ನಿಮ್ಮಲ್ಲಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಜ್ಯದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಯಾರು ಯೋಗ್ಯರು ಅನ್ನೋ ಶಕ್ತಿ ಐದು ವರ್ಷದಲ್ಲಿ ನೀವು ತೀರ್ಮಾನ ಮಾಡಬಹುದು. ಯಾವುದಾದ್ರೂ ಪಕ್ಷದವರು ದುರಹಂಕಾರದಿಂದ, ಅಹಂಕಾರದಿಂದ ಮೆರೆದ್ರೆ ಜನ ಅದಕ್ಕೆ ತಕ್ಕನಾದ ಉತ್ತರ ಕೊಡ್ತಾರೆ ಅನ್ನೋದು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ದಲಿತರಿಗೆ ಅವಹೇಳನ ಮಾಡ್ತಕ್ಕಂಥದ್ದು. ದಲಿತರು ಮೀಸೆ ಬಿಡೋಂಗಿಲ್ಲ, ದಲಿತರು ಹೋಟೆಲ್ಗೆ ಹೋಗಂಗಿಲ್ಲ, ಅವರು ಅವಹೇಳನ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಜಾತ್ರೆನಲ್ಲಿ ವ್ಯಾಪಾರ ಮಾಡೋಂಗಿಲ್ಲ, ಅಲ್ಪಸಂಖ್ಯಾತರು ವ್ಯಾಪಾರ ಮಾಡೋಂಗಿಲ್ಲ, ಹಿಜಾಬ್, ಅಜಾನ್, ಅಲಾಲ್ ಇದ್ರ ವಿರುದ್ಧ ಮಾತಾಡ್ತಾ ಇದ್ರು. ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಎರಡು ತೂಟ ಹಾಕೊಳ್ಳಿಕ್ಕೆ ಬಟ್ಟೆ ಇರಲಿಕ್ಕೆ ಸೂರು ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾರಿಗೂ ಆಗ್ತಾ ಇರಲಿಲ್ಲ. ಅದ ಯಾವುದೇ ರಾಜಕೀಯ ನಾಯಕರು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದರೋ ಇವಾಗ ಗೊತ್ತಿಲ್ಲ. ಆದ್ರೆ ಈ ಎರಡು ಸಮುದಾಯದವರು ಬಹಳ ಜಾಗೃತರಾಗಿ ಪ್ರಜ್ಞಾವಂತರಾಗಿ ಇದೇ ರೀತಿ ನಾವು ಹೋದರೆ ಸಂವಿಧಾನವನ್ನ ತೆಗಿತಾರೆ ಮತ್ತು ನಮ್ಮ ಜೀವನಕ್ಕೆ ಕೊಳ್ಳಿ ಇಡ್ತಾರೆ ಅನ್ನೋ ಭಾವನೆ ಅವರಲ್ಲಿ ಬಂದು ಯಾರಿಗೂ ಯಾವ ರಾಜಕೀಯ ನಾಯಕನೂ ಸಹ ಯೋಚನೆ ಮಾಡೋಕ್ಕಾಗಲಿಲ್ಲ. ಅಲ್ಪಸಂಖ್ಯೆ ಆದರೂ ನಾವು ಶಾಂತಿಯುತವಾಗಿ ಬದುಕಬೇಕಾದ್ರೆ ಸರ್ಕಾರವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಯಾರಿಗೂ ಗೊತ್ತಿಲ್ಲದಂಗೆ ಅವರು ಮತಯಾಚನೆ ಮಾಡಿದ್ರು. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ಎಲ್ಲ ದಲಿತ ಸಮಾಜದವರು ಒಂದಾಗಿ ಯಾರು ಬದಲಾವಣೆ ಮಾಡ್ತೀನಿ ಅವ್ರನ್ನೇ ಬದಲಾವಣೆ ಮಾಡಿದ್ರು. ಅದೇ ರೀತಿ ಆ ಶಕ್ತಿ ನಿಮ್ಮಲ್ಲೂ ಇದೆ. ನಿಮ್ಮ ಸಮುದಾಯದವರಿಗೆ, ಅದು ಯಾವುದೇ ಸಮುದಾಯ ಇರ್ಬೋದು, ಮಾದರ ಸಮುದಾಯ ಇರ್ಬೋದು, ನಮ್ಮ ಬಂಜಾರ ಸಮುದಾಯ ಇರ್ಬೋದು, ಅಲ್ಲಿ ನೂರಾರು 197 ಕಾಯಕ ಸಮಾಜ ಇದೆ. ಕಾಯಕ ಸಮಾಜ ಬಸವಣ್ಣನವರು ಏನು ಹೇಳಿದ್ರು, ಕಾಯಕವೇ ಕೈಲಾಸ, ಅವರು ದುಡಿದ್ರೇ ಖಜಾನೆ ತುಂಬತಕ್ಕಂಥದ್ದು. ಆ ಹಣ ಖಜಾನೆ ತುಂಬಿದ ನಂತರ ನಮ್ಮೆಲ್ರಿಗೂ ಸಹ ಅದರ ಸರಿಯಾದ ಹಕ್ಕು ಸಿಕ್ಕಲಿಲ್ಲ ಅಂದರೆ ಭಾರಿ ಕಷ್ಟ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಹಗಲಿರಲ್ದು. ನಾವು ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದು ಕೊಟ್ಟಂತಹ ಪಕ್ಷ ಅದನ್ನು ಹಾಳು ಮಾಡಕ್ಕೆ ಬಿಡಬಾರ್ದು. ಮಹಾತ್ಮ ಗಾಂಧಿಯವರ ಕಟ್ಟಕಡೆಯ ಕನಸೇನಿತ್ತು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗ ಕಣ್ಣಲ್ಲೂ ಸಹ ನೀರು ಒರೆಸಬೇಕಾದಂತ ಕೆಲಸ ಸಂವಿಧಾನ ಮಾಡಬೇಕು ಅಂತೇಳಿ ಏನು ಯೋಚನೆ ಮಾಡಿದ್ರು. ಅದಕ್ಕೋಸ್ಕರ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಸಹ ಕೆಲಸ ಮಾಡಿದ್ರು. ಸ್ವಾಮೀಜಿಗಳು ಹೇಳಿದ್ರು 75 ವರ್ಷ ಆದ್ರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡಕ್ ಆಗಲಿಲ್ಲ ಅಂಥೇಳಿ ಸ್ವಾಮೀಜಿಗಳು ಹೊರಟೋದ್ರು. ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಂತ ಡಾಕ್ಟರ್ ಪರಮೇಶ್ವರ್ ಅವರು ಇದ್ರು. ಅವ್ರ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿರಲಿ,
ಅವ್ರು ಇದ್ದಂತ ಉಪ ಮುಖ್ಯಮಂತ್ರಿ ಸ್ಥಾನದಿಂದ ಸಹ ಹಿಂಬಡ್ತಿ ಡಿಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂಥದ್ದು ವಿಚಾರ ಅಲ್ಲ. ತಲೆ ತಗ್ಗಿಸ್ತಕ್ಕಂಥ ಕೆಲಸ ಎಲ್ಲ ರೀತಿಯ ಅರ್ಹತೆ ಇದ್ದವರು. ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು, ಅವ್ರನ್ನು ಮಾಡ್ಬೋದಿತ್ತಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ದಲಿತರು ಮತ್ತು ಆದಿವಾಸಿಗಳು ಅಲ್ಪಸಂಖ್ಯಾತರು, ಏನು ಭಾರತೀಯ ಜನತಾ ಪಾರ್ಟಿ 36% 2018 ಓಟ್ ತಗೊಂಡಿತ್ತು, ಅಷ್ಟೇ ಓಟ್ 2023 ತಗೊಂಡಿದೆ. ಭಾರತೀಯ ಜನತಾ ಪಾರ್ಟಿನ ನಾವು ಸೋಲಿಸ್ಲಿಕ್ಕೆ ಆಗಿಲ್ಲ, ಆದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿ, ಅರ್ಧ ಭಾಗದಷ್ಟು ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿ ಸರ್ಕಾರವನ್ನು ಬದಲಾವಣೆ ಮಾಡಿದ್ರು. ಉಪಮುಖ್ಯಮಂತ್ರಿ ಮಾಡುವಾಗ ದಲಿತರು ಮಾಡ್ಬೋದಿತ್ತು, ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ದರು, ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡ್ಬೋದಿತ್ತು, ಅವು ಯಾವುದು ಯೋಚನೆ ಬರಲಿಲ್ಲ. ಅದಾದಾಗ ಹೋಗಲಿ, ನಾನು ಅಧಿಕಾರಕ್ಕೆ ಬಂದರೆ ನನ್ನ ಜಾತಿಯವರೇ ಇರಬೇಕು ಎಲ್ಲರೂ, ಬೇರೆ ಯಾರೂ ಇರೋಂಗಿಲ್ಲ. ಯಾವ ಸಂವಿಧಾನದಲ್ಲಿ ಇದು ಹೇಳಿದೆ? ನಿಮ್ಮ ಜಾತಿ ಇದ್ರೆ ನೀವೊಂದು ರಾಜಕೀಯ ಪಕ್ಷ ಮಾಡ್ಬೋದು, ಒಂದು ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಪ್ರಾಂತದವರಿದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಆದ್ರಿಂದ ಯಾರಾದರೂ ಗುಂಗಲ್ಲಿದ್ರೆ, ನಾನೊಬ್ಬ ಸರ್ಕಾರ ಮಾಡಿದ್ದೀನಿ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂದರೆ ಜನಗಳು ಸಹ ತೀರ್ಮಾನ ಮಾಡ್ತಾರೆ. ಈಡಿಗರು ಬಿಲ್ಲವರು ನಾಮಧಾರಿಗಳು ಅಂತ ಹೇಳಿದ್ರೆ, ನಾಮಧಾರಿಗಳು ಅಂತ ಹೇಳಿದ್ರೆ ಏನೋ ಹೆಣ್ಣ ಮಾರೋರು ಇವರು, ಹೆಣ್ಣ ಮಾಡ್ತಕ್ಕಂಥ ಜನ ಇವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಹೇಳಿ ಮಾತಾಡ್ತಾರೆ ಕೆಲವರು. ಅದು ಯಾರು? ಈ ರಾಜ್ಯದ ಭೂಗಳರು. ವಿದ್ಯಾ ಶಿಕ್ಷಣ ಕ್ಷೇತ್ರದಲ್ಲಿ ಮಾಫಿಯಾ ಅನ್ನಿಸ್ಕೊಂಡಿರೋರು ಹೆಂಡ ಸಾರಾಯಿ ಬಗ್ಗೆ ಮಾತಾಡ್ತಾರೆ. ಹೆಂಡ ಸಾರಾಯಿ ಮಾಡೋರು ಯಾವತ್ತೂ ಸಹ ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ. ಸರ್ಕಾರ ಏನು ಅವರ ಮಳಿಗೆಯಿಂದ ಕೊಡ್ತಾರ ಅದನ್ನ ಮಾರಿ ಈ ರಾಜ್ಯದ ಖಜಾನೆ ತುಂಬತಕ್ಕಂಥವ್ರು ನಾವು. ಈ ರಾಜ್ಯ ನಡಿಬೇಕಾದ್ರೆ ಈ ವರ್ಷ ನಾವು 36,000 ತೆರಿಗೆ ಕಟ್ತೀವಿ, ಅತಿ ಹೆಚ್ಚಿನ ತೆರಿಗೆ ಕಟ್ತಕ್ಕಂಥವ್ರು ನಾವು. ಯಾರದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ, ಯಾರಿಗೂ ಸಹ ಭಿಕ್ಷೆ ಬೇಡಿಲ್ಲ. ಅವನು ಯಾವನು ಭೂಮಿ ಕಳ್ಳ ಸಾರಾಯಿ ಮಾರೋರ ಬಗ್ಗೆ ಹೆಂಡ ಮಾರೋರ ಬಗ್ಗೆ ಮಾತಾಡಿದ್ರೆ ಅವನು ಒಂದೊಂದು ಸೈಟು 4 ಜನಕ್ಕೆ ಮಾರಿರ್ತಕ್ಕಂಥವನು, ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ. ಆದ್ರಿಂದ ನಾನು ಯಾವತ್ತೂ ಸಹ ತಾಳ್ಮೆ ಕಳ್ಕೊಂಡವನಲ್ಲ, ಅದಕ್ಕೆ ನಮ್ಮ ಕುಲ ಕಸಬು ಅದಲ್ಲ. ಸರ್ಕಾರಕ್ಕೇನಾದರೂ ಒಂದು ರೀತಿಯ ಭಾವನೆಗಳು ಮಾತಾಡಿದ್ರೆ ದೇವರಾಜರಸ್, ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು MLC ಮಾಡೋಕ್ಕಾಗಿಲ್ಲ. ಅದ್ಯಾವ ದೇವರಾಜರಸ್ ಕಾರ್ ತಗೊಂಡು ಹೋಗ್ಬಿಟ್ಟು ಅದ್ಯಾರೋ ಅಣ್ಣಪ್ಪ ಇದ್ದಾನೆ ಯಶವಂತಪುರದಲ್ಲಿ, ಆ ಮೈಸೂರು ಸ್ಯಾಂಡಲ್ ಸೋಪ್ನ ಜಾಗವನ್ನು ವಹಿಸ್ಕೊಂಡಿರೋನು. ಅಧಿಕಾರಿಗಳಿಗೆ ಸ್ವಲ್ಪ ಭಯ ಬೀಳ್ಸಕ್ಕೆ ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡೋಗ್ಬಿಡೋದು ದೇವರಾಜರಸ್ದು. ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ದೇವರಾಜರಸ ಚಿಂತನೆ ವಿಚಾರಗಳು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು. ನೀವೇನು ಮಾಡ್ತಾ ಇದ್ದೀರ ಅಂತ ನೀವು ಕೇಳ್ಬೋದು. ಅವ್ರು ಇಲ್ಲೇ ಕೂತಿದ್ದಾರೆ ದೇವರಾಜರಸ್ ಮೊಮ್ಮಗ. ಸ್ಕ್ರೀನಿಂಗ್ ಕಮಿಟಿನಲ್ಲಿ ನಾನು ನೇರವಾಗಿ ಹೇಳಿದೆ, ಯಾವುದೇ ಮೊಟ್ಟ ಮೊದಲನೇ ಅವಕಾಶ ಸಿಗದಾಗ ಏನು ಸೂರಜ್ ಹೆಗಡೆ ಅವರಿದ್ದಾರೆ ಅವ್ರಿಗೆ MLC ಮಾಡಬೇಕು ಅಂತೇಳಿ. ಆದ್ರಿಂದ ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ, ಬೇರೆಯವ್ರು ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರಿಂದ ನಾವು ಚಿರಋಣಿಗಳಾಗಿರ್ತೀವಿ, ಯಾರಾದರೂ ಸಹಾಯ ಮಾಡಿದ್ರೆ ಅವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇರುತ್ತೆ. ಕರ್ನಾಟಕ ರಾಜ್ಯ ಬಸವಣ್ಣನವರು, ನಾರಾಯಣ ಗುರುವರವರು, ಕುವೆಂಪುರವರು,
ಕನಕದಾಸರು ಶಿಶುನಾಳ ಶರೀಫರು ಬೆಳೆಸಿದಂಥ ಸರ್ವ ಜನಾಂಗದ ಶಾಂತಿಯ ಧೋತ ಇದು. ಎಲ್ಲರೂ ಸಹ ಇವನ್ ಯಾರವ ಇವ ನಮ್ಮವ ಅಂತ ಹೇಳ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಜಾತಿ ವಿಷ ಬೀಸ್ತಕ್ಕಂಥದ್ದಲ್ಲ. ಎಲ್ರಿಗೂ ಸಹ ಸಮಾನವಾದ ಹಕ್ಕು, ಸಮಾನವಾದ ಪಾಲ್ ಸಿಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದಲ್ಲದೆ ನಾವು ಕಾಂಗ್ರೆಸ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಈಡಿಗರು ಬಿಲ್ಲವರು ನಾಮದಾರಿಗಳು ಅಂತಾರೆ, ಅವರ ಕೊಡುಗೆ ಏನು ಅಂತ ಹೇಳ್ತೇನೆ ಕೇಳಿ. ಸ್ವಾತಂತ್ರ್ಯ ಬಂದ ನಂತರ ಪತ್ರಿಕೋದ್ಯಮದಲ್ಲಿ ಇವತ್ತಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅತಿ ಕೀರ್ತಿವಂತರಾಗಿರ್ತಕ್ಕಂಥ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ನ ಮಾಲೀಕರಾದ ಗುರುಸ್ವಾಮಿ ಅವರು, ವೆಂಕಟ ಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿ ಸಂಸ್ಕಾರದ ರಾಯಭಾರಿ ಆಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ರವರು, ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನವರು, ಬಡವರ ಬಂಧು ಆಗಿದ್ದಂಥ ಜನಾರ್ದನ್ ಪೂಜಾರಿ ಅವರು, ಶಿಕ್ಷಣ ಕ್ಷೇತ್ರದಲ್ಲೇ ಹೆಚ್ಚಿನ ಸಾಧನೆ ಮಾಡಿದಂಥ ಜಾಲಪ್ಪನವರು, ಕಾಗೋಡು ಹೋರಾಟದಲ್ಲಿ ಪ್ರಸಿದ್ಧರಾದಂಥ ಕಾಗೋಡು ತಿಮ್ಮಪ್ಪನವರು ಮತ್ತು ನಮ್ಮ ದಣಿಗಳಾದಂಥ HR ರಾಮ್ಲು ಅವರು, ಎಲ್ಲರೂ ಸಹ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಇದು. ಜನಾರ್ದನ್ ಪೂಜಾರಿರವರು ಲೋನ್ ಮೇಲೆ ಮಾಡುವಾಗ ಕೇವಲ ಈಡಿಗರಿಗೆ ನಾಮದಾರಿಗಳಿಗೆ ಮಾತ್ರ ಮಾಡಿರಲಿಲ್ಲ, ಕೇವಲ ಬಿಲ್ಲವರಿಗೆ ಮಾತ್ರ ಮಾಡಿರಲಿಲ್ಲ, ಈ ರಾಷ್ಟ್ರದ ಖಜಾನೆ ಬಡವರ್ದು, ಈ ಖಜಾನೆ ಇಟ್ಟಿರ್ತಕ್ಕಂಥ ಎಲ್ಲ ಬ್ಯಾಂಕಲ್ಲೂ ಸಹ ಬಡವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಬ್ಯಾಂಕಿನ ಬಾಗಿಲು ತೆಗೆದವರು. ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಿದವರಲ್ಲ ಬಂಗಾರಪ್ಪನವರು, ಬಡವರ ಬಂಧು ಬಂಗಾರಪ್ಪ ಅಂತ ಅನಿಸ್ಕೊಂಡವರು ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಲಿಲ್ಲ. ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಬಡವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಕಾಗೋಡು ತಿಮ್ಮಪ್ಪನವರು ಸಮಾಜವಾದದಲ್ಲಿ ಇದ್ದಂಥವ್ರು, ಸಮಾಜವಾದ ಹೋರಾಟ ಉಳುವನೆ ಭೂಮಿ ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು, ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಇವತ್ತಿಗೂ ಸಹ ಸರಿಯಾದ ಒಂದು ಕಾರ್ ಇಲ್ಲ ಅವರಲ್ಲಿ, ಯಾರೋ ಕೆಲವರು ಹೋಮ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಹಾಕೊಂಡು ಚಡ್ಡಿ ಹಾಕೊಂಡು ಅವರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕಂತ ಹೇಳಬೇಕಾಗುತ್ತೆ. ಆದ್ರಿಂದ ಕೆಲವರು ತಿಳ್ಕೊಂಡಿರ್ತಾರೆ, ಹರಿಪ್ರಸಾದ್ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ, ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯ ಇಲ್ಲ, ಸ್ಪರ್ಧೆ ಮಾಡಿದ್ದೀನಿ ಸೋತಿದ್ದೀನಿ ಆದ್ರೆ ಸತ್ತಿಲ್ಲ ಸಾಯೋದಿಲ್ಲ, ಇನ್ನು 100 ಸಲ ಸೋತ್ರ ನಾನು ಸಾಯೋನಲ್ಲ. ಯಾರು ಏನು ಹಿಂದುಳಿದ ಹೋಗಿದವರಿದ್ದಾರೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋ ಹೋರಾಟದಲ್ಲಿ ನಾನು ಮೊದಲಿರ್ತೀನಿ. ಆದ್ರಿಂದ ನಾನು ಈ ಪಕ್ಷದಲ್ಲಿ ವಿದ್ಯಾರ್ಥಿ ದೆಸೆಯಿಂದ, ಯಾಕಂದ್ರೆ ಇಲ್ಲಿ ದಲಿತ ಸ್ವಾಮಿಗಳು ಇದ್ದಾರೆ, ವಿದ್ಯಾರ್ಥಿ ದೆಸೆಯಲ್ಲಿ ಈಗ 50 ವರ್ಷ ಆಯಿತು ಬರೋ ಈ 23ಕ್ಕೆ 73ರಲ್ಲಿ ಬಸವಲಿಂಗಪ್ಪನವರ ವಿರುದ್ಧ ಭೂಸಾ ಹೋರಾಟ ನಡೀತು, ಇಡೀ ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾನಿಲಯ ಬಸವಲಿಂಗಪ್ಪನವರ ವಿರುದ್ಧ ಆಯಿತು. ಆಗ ನಾನು ಮತ್ತು ರೋಷನ್ ಬೇಗ್ ಇಬ್ಬರೂ ಸಹ ವಿದ್ಯಾರ್ಥಿ ನಾಯಕರಾಗಿದ್ವಿ, ನಾವು ಬಸವಲಿಂಗಪ್ಪನ ಪರ ನಿಂತ್ವಿ. ಒಬ್ಬ ದಲಿತ ಮಂತ್ರಿ ಕ್ರಾಂತಿಕಾರಿ ಕಾರ್ಯಕ್ರಮಗಳು ಮಾಡಿದವರು ಅವರ ಪರ ನಿಲ್ಲಬೇಕು ಅಂತೇಳಿ ನಾನು ರೋಷನ್ ಬೇಗ್ ಅವ್ರು ನಿಂತ್ವಿ. ಇವರು ನಮಗೆ ಹೇಳ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಯವರು, ಸಂಜಯ್ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, 5 ಜನದ ಕೆಳಗಡೆ ನಾನು ಕೆಲಸ ಮಾಡಿರ್ತಕ್ಕಂಥವನು, ನರಸಿಂಹರಾಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವನು, ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. ಆದ್ರಿಂದ ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು ಯಾರೋ ಬಂದು ನಾನು ಯಾವತ್ತೂ ಸಹ ಅಧಿಕಾರ ಸಿಕ್ಕಿಲ್ಲ ಅಂತೇಳಿ ಅದ್ವಾನಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಉಪಹಾರ ಸ್ವೀಕಾರ ಮಾಡಿ ಬಿಜೆಪಿಗೆ ಸರಕು ಹೋಗಿರಲಿಲ್ಲ. ವೆಂಕಯ್ಯ ನಾಯ್ಡು ಅವರು ಇವತ್ತು ಸಹ ಬದುಕಿದ್ದಾರೆ, ಅರವಿಂದ್ ಲಿಂಬಾವಳಿ ಅಂತೇಳಿ ಇವತ್ತು ಸಹ ಬದುಕಿದ್ದಾರೆ. ಅವ್ರನ್ನ ಕೇಳಿ, 2004ರಲ್ಲಿ ಸೋತಾಗ ಅನಂತಕುಮಾರ್, ದಿವಂಗತ ಅನಂತಕುಮಾರ್ ಅವರು ಮುಖ್ಯಮಂತ್ರಿ, ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಆಯಿತು. ಅಧಿಕಾರ ಮುಖ್ಯ ಅಲ್ಲ ನನಗೆ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು, ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಯಾಕಿದ್ದೀರಾ ಅಂತ ಕೇಳ್ಬೋದು,
ಇಂದಿರಾ ಗಾಂಧಿಯವರು ದೇವರಾಜ ಅರಸರು ಅವರು ತಂದಂತ ಭೂ ಸುಧಾರಣೆ ಕಾನೂನಿನಲ್ಲಿ ಅತ್ಯಂತ ಹೆಚ್ಚಿನ ಫಲಾನುಭವಿಗಳು ನಾಮಧಾರಿಗಳು ಬಿಲ್ ಅವರು ಈಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಋಣ ನಾನು ತೀರಿಸಬೇಕು. ಆ ಋಣ ತೀರಿಸ್ಲಿಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸರ್ವಧರ್ಮ ಸಮಭಾವ ಮತ್ತು ಕೋಮು ಸೌಹಾರ್ದತೆ, ಇದ್ರ ಬಗ್ಗೆ ಅಚಲವಾದ ನಂಬಿಕೆ ಇರ್ತಕ್ಕಂಥ ವಿನಃ ಅಧಿಕಾರ ಹಣ ಇದು ನಾವೇನು ಬಾಯಿ ಬೀಳೋದಿಲ್ಲ. ಹಣ ಮಾಡಂಗಿದ್ರೆ ನಾನು ನಮ್ಮ ದಣಿ ಎಚ್ ಆರ್ ರಾಮುಲು ಅವ್ರ ಜೊತೆ ನಾನು ಸೇರಿಕೊಂಡ್ರೆ ನಾನು ಸಾರ ಎಂಡ ಮಾರಿ ದೊಡ್ಡ ಕುಲ ಆಗ್ಬೋದಿತ್ತು. ನಮ್ಮ ಮನೆಯಲ್ಲಿ ಯಾರೂ ಸಹ ಸಾರ ಎಂಡ ಮಾರಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀವಿ. ಯಾರೂ ಸಹ ಮಾರೋದಿಲ್ಲ. ಆದ್ರಿಂದ ನೀವು ಉದ್ಯೋಗದಲ್ಲೂ ಸಹ ತಪ್ಪಿಕೊಳ್ಬೇಡಿ. ಕೇರಳ ಸಮಾಜದಲ್ಲಿ ಗುರು ನಾರಾಯಣರವರು ಸಮಾಜ ಸುಧಾರಣೆ ಮಾಡಕ್ ಬಂದಾಗ ವಿವೇಕಾನಂದ ಅವರು ಕೇರಳ ಪ್ರದೇಶಕ್ಕೆ ಹೇಳಿದರು, ಕೇರಳ ಉಚ್ಚರ ಸಂತೆ ಅಂತೇಳಿ. ಈಳವರಿಗೆ ದೇವಸ್ಥಾನ ಪ್ರವೇಶ ಇರಲಿಲ್ಲ, ಹೆಣ್ಮಕ್ಳ ಮೇಲೆ ಬಟ್ಟೆ ಹಾಕೊಳಂಗಿಲ್ಲ. ಹೆಣ್ಮಕ್ಳ ಮೇಲೆ ಬಟ್ಟೆ ಹಾಕೊಳಂಗಿದ್ರೆ ಮೇಲ್ಗಡೆ ಅವರ ದೇಹ ಎಷ್ಟು ದೊಡ್ಡಿದೆ ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅಂತ ಕೆಟ್ಟ ಸಂಪ್ರದಾಯದಲ್ಲಿ ಗುರು ನಾರಾಯಣರವರು ಸಮಾಜ ಸುಧಾರಣೆ ಮಾಡಬೇಕು ಅಂತೇಳಿ ಎಸ್ ಎನ್ ಡಿ ಪಿ ಅಂತೇಳಿ ಶ್ರೀ ನಾರಾಯಣ ಗುರು ಧರ್ಮ ಪ್ರತಿಷ್ಠಾಪನಾ ಅಂತ ಮಾಡಿ 117 ಶಿಕ್ಷಣ ಸಂಸ್ಥೆಗಳಿದೆ. 117 ಶಿಕ್ಷಣ ಸಂಸ್ಥೆಗಳು, 2 ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದರೆ ದುರಾದೃಷ್ಟವಶಾತ್ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ, ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡಲಿಲ್ಲ. ಯಾರು ನಮ್ಮನ್ನು ಶೋಷಣೆ ಮಾಡ್ತಾರೆ, ಯಾರು ನಮ್ಮನ್ನು ಧರ್ಮದ ಹೆಸರಲ್ಲಿ ಶೋಷಣೆ ಮಾಡ್ತಾರೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಕೊಂಡು ಬಂದು ಇನ್ನಾದರೂ ಸಹ ಬದಲಾವಣೆ ಆಗಿ ತುಳಿತಕ್ಕೊಳಗಾದಂಥ ಶೋಷಣೆಗೆ ಒಳಗಾದಂಥ ಶೋಚಿಸೋ ಸಮುದಾಯಕ್ಕೆ ಏನಾದರೂ ಶಕ್ತಿ ತುಂಬಬೇಕಾದ್ರೆ ದುಡ್ಡು ಕೊಡೋದಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಮಾಡಿ. ಆದ್ದರಿಂದ ಈ ಒಂದು ಸಮ್ಮೇಳನದಲ್ಲಿ ನನ್ನ ಒತ್ತಾಯ ಇಷ್ಟೇ, ಸರ್ಕಾರದಲ್ಲಿ 4 ಜಿಲ್ಲೆಗಳಲ್ಲಿ ನಮ್ಮ ಪ್ರಣವಾನಂದ ಸ್ವಾಮಿ ಅವರು ಹೇಳೋದು 2008 ಸಾರಾಯಿ ವ್ಯವಹಾರ ನಿಲ್ತು ಅಂತೇಳಿ. ಬೇರೆ ಸಮುದಾಯದವರ ಕಸುಬನ್ನು ಯಾರಾದರೂ ಕಿತ್ಕೊಂಡಿದ್ರೆ ಈ ರಾಜ್ಯದಲ್ಲಿ ರಕ್ತ ಪ್ರವಾಹ ಹರಿತಾ ಇತ್ತು. ಆದರೆ ನಮ್ಮವರು ಒಬ್ಬರೂ ಸಹ ಪ್ರತಿಭಟನೆ ಮಾಡಲಿಲ್ಲ. ಇವತ್ತು ಆ ಸಾರಾಯಿ ಎಣ್ಣ ಮಾಡ್ತಾ ಇದ್ದವರು ಬೆಂಗಳೂರಲ್ಲಿ ಪಾನಿಪುರಿ ಬೇಲ್ಪುರಿ ಹಣ್ಣು ಹಂಪಲು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ತಲೆ ತಗ್ಗಿಸ್ತಕ್ಕಂಥದ್ದು. ಆದ್ರಿಂದ ಸರ್ಕಾರದಲ್ಲಿ ನನ್ನ ಒತ್ತಾಯ ಏನು ಅಂದರೆ, ಯಾರ್ಯಾರು ಸಾರಾಯಿ ಎಣ್ಣ ಮಾಡಿ ಆ ಕಸುಬನ್ನು ಕಳ್ಕೊಂಡಿದ್ದಾರೆ ಅವರೆಲ್ರಿಗೂ ಸಹ 2 ಎಕರೆ ಜಮೀನನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಅದರ ಜೊತೆಗೆ ಸಣ್ಣ ಸಣ್ಣ ಸಮುದಾಯ, ಕೊರವ ಸಮುದಾಯ ಇದೆ, ಮೇದಾರ ಸಮುದಾಯ ಇದೆ, ಬಂಜಾರ ಸಮುದಾಯ ಇದೆ, ಎಲ್ಲ ದುರ್ಬಲ ವರ್ಗದವರಿಗೆ ಎಲ್ಲಿ ಜನಸಂಖ್ಯೆ ಕಮ್ಮಿ ಇದೆ, ಯಾರಿಗೆ MLA MP ಮಾಡೋಕ್ಕಾಗೋದಿಲ್ಲ, ಅವರ ಜೀವನಕ್ಕೋಸ್ಕರ 2 ಎಕರೆ ಜಮೀನನ್ನು ಎಲ್ಲ ತಳ ಸಮುದಾಯದವರಿಗೆ ಕೊಡಬೇಕು ಕಾಯಕ ಸಮುದಾಯದಲ್ಲಿ ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಈಗಾಗಲೇ ದೇವರಾಜ ಅರಸರು ಮಾಡಿದ ಭೂ ಸುಧಾರಣೆ ಕಾನೂನು ತಿದ್ದುಪಡಿ ಮಾಡಿದೆ, ನಮ್ಮ ಸರ್ಕಾರ ಇನ್ನೂ ವಾಪಸ್ ತೆಗೆದುಕೊಂಡಿಲ್ಲ, ಕೇಂದ್ರ ಸರ್ಕಾರದವರು ವಾಪಸ್ ತೆಗೆದುಕೊಂಡಿದ್ದಾರೆ. ದೇವರಾಜ ಅರಸರು ಅವರು ಮಾಡಿದ ಭೂ ಸುಧಾರಣೆಯಲ್ಲಿ ಉಳುವವನೇ ಒಡೆಯ ಅಂತ ಹೇಳಿದ್ರು. ಅದಾನಿ ಅಂಬಾನಿಗೆ ಎಷ್ಟು ಬೇಕಾದರೂ ಜಮೀನು ಸಿಗುತ್ತೆ, ಬಡವನಿಗೆ 2 ಜಮೀನು ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ನೀವೆಲ್ಲರೂ ಸಹ ಸಂಘಟಿತರಾಗಬೇಕು. ನಿಮ್ಗೆ ಉದಾಹರಣೆ, ನಾನು ಅಲ್ಪಸಂಖ್ಯಾತರು ದಲಿತರದ್ದು ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ಮನಸ್ಸು ಮಾಡಿದ್ರೆ ನೀವು ಯಾವುದೇ ಸರ್ಕಾರವನ್ನು ಬದಲಾವಣೆ ಮಾಡಬಹುದು. ನೀವೇನಾದರೂ ಚುನಾವಣೆ ನಿಂತರೆ ನಿಮಗೆ MLA MP ಆಗೋಕ್ಕಾಗೋದಿಲ್ಲ, ಜಾತಿ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ, ಹಣದ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಶಕ್ತಿ ನೀವು ತಿಳ್ಕೊಳ್ಳಿ. ನೀವು 2,000 ಜನ, 3,000 ಜನ, 5,000 ಜನ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಇರ್ತೀರಿ. ನಿಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ನೀವು 5,000 ಜನ ಒಂದಾಗಿ ಯಾವುದೇ ಅಭ್ಯರ್ಥಿಯ ವಿರುದ್ಧ ನೀವು ಓಟ್ ಕೊಟ್ಟರೆ ಅವನು ಸೋಲೋದು ಖಚಿತ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆದ್ರಿಂದ ರಾಜಕೀಯ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಳ್ಳಿ, ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳಿ, ರಾಜಕೀಯವಾಗಿ ಜಾಗೃತರಾಗಿ ನಿಮ್ಮ ಹಕ್ಕನ್ನು ಪಡೆಸ್ಕೊಳ್ಳೋಕ್ಕೆ ನಿಮ್ಮಲ್ಲೇ ಶಕ್ತಿ ಇದೆ.
ಯಾರಿಗೂ ಸಹ ಮೊರೆ ಹೋಗಬೇಕಾದಿಲ್ಲ. ಆದ್ದರಿಂದ ಈ ಒಂದು ಸಮುದಾಯದ ಹೆಸರಲ್ಲಿ ನಾನು ಸ್ವಾಮೀಜಿ ಅವ್ರು ಕೇಳಿದೆ, ಅಲ್ಲ ಸ್ವಾಮಿ ನೀವು ಬಿಲ್ಲವರು ನಾಮದಾರಿ ಹಿಡಿಗರು ದೇವರು ಅಂತೇಳಿ ಅದ್ರ ಜೊತೆಗೆ ಅತಿ ಹಿಂದುಳಿದವರು ಸೇರಿದ್ದಿರಲಿಲ್ಲ, ಅತಿ ಹಿಂದುಳಿದವರು ಹಿಂದುಳಿದವರು ಅಂತ ಮಾಡ್ಬೋದಿತ್ತಲ್ಲ ಅಂತ. ಇಲ್ಲ ಇಲ್ಲ, ಅವ್ರಿಗೆ ಯಾರಾದರೂ ನೇತೃತ್ವ ಕೊಡಬೇಕಲ್ಲ, ಬೇರೆ ಸಮುದಾಯದಲ್ಲಿ ನೇತೃತ್ವ ಕೊಟ್ಟು ಎಲ್ಲ ಅವರೇ ತಗೊಂಡ್ಬಿಟ್ಟಿದ್ದಾರೆ, ಅದನ್ನು ನಾವು ಹಂಗೆ ಮಾಡೋಕ್ಕಾಗೋದಿಲ್ಲ. ಸಮಪಾಲು ಸಮಬಾಳು ಇಂಗ್ಲೀಷಲ್ಲಿ ಕೇರ್ ಅಂಡ್ ಶೇರ್ ಅಂತಾರೆ. ಆದ್ದರಿಂದ ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮೆಲ್ಲರ ಒಂದು ಅನಿಸಿಕೆಗಳನ್ನು ಕೇಳಲಿಕ್ಕೆ ದೂರ ದೂರದಿಂದ ತಾವು ಬಂದಿದ್ದೀರಿ. ಈ ಒಂದು ಒಗ್ಗಟ್ಟು, ಈ ಒಂದು ಶಕ್ತಿ, ನಿಮ್ಮ ಗುರಿ ಈಡೇರೋವರೆಗೂ ಸಹ ನೀವು ಧೈರ್ಯವಾಗಿ ಹೋರಾಟ ಮಾಡಬೇಕಾಗುತ್ತೆ. ಹೋರಾಟ ಅಂದರೆ ಬಸ್ ಕಲ್ಲೊಡಿರಿ, ಏನು ಬೇಕಾಗಿಲ್ಲ. ನಿಮಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಲೋಕಸಭಾ ಚುನಾವಣೆ ಬರುತ್ತೆ, ಕಾರ್ಪೊರೇಷನ್ ಚುನಾವಣೆ ಬರುತ್ತೆ. ಯಾರು ಈ ಸಮುದಾಯದ ವಿರುದ್ಧ ಯಾವುದೇ ಪಕ್ಷದವನಿರ್ಬೋದು, ಈ ಸಮುದಾಯಕ್ಕೆ ಒಳ್ಳೆ ಕೆಲಸ ಮಾಡೋದಿಲ್ಲ, ಅವನ ಮನೆ ಕಳಿಸೋ ಕೆಲಸ ನೀವು ಮಾಡಬಹುದು, ಮಾಡಿ ಅಂತ ನಾನು ಹೇಳಕ್ಕೆ ಇಚ್ಛೆ ಬೀಳ್ತೇನೆ. ನಾನೊಂದು ಪಾರ್ಟಿನಲ್ಲಿ ಇರ್ಬೋದು, ನನಗೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಪಾರ್ಟಿ ಕೆಲಸ ಮಾಡಿದ್ರೆ ನಮ್ಮ ಪಾರ್ಟಿ, ಬೇರೆಯವ್ರ ಕೆಲಸ ಮಾಡಿದ್ರೆ ಬೇರೆಯವ್ರ ಪಾರ್ಟಿಗೆ ಓಟಾಗಂತ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ಓಟಿನ ಶಕ್ತಿ ನೀವು ಕಳ್ಕೊಳ್ಬೇಡಿ. ಆ ಓಟಿನ ಶಕ್ತಿಯನ್ನು ಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಒಂದು ಶಕ್ತಿನೇ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಏನು ಗುರುನಾರಾಯಣರವರು ಮತ್ತು ಜ್ಯೋತಿಬಾ ಫೂಲೆ ಮತ್ತು ಸಾವಿತ್ರಿ ಬಾ ಫೂಲೆ ಮತ್ತು ಫಾತಿಮಾ ಬಿ ಎಲ್ರಿಗೂ ಸಹ ಶಿಕ್ಷಣ ಕೊಡಬೇಕು ಅಂತೇಳಿ ಕ್ರಾಂತಿ ಮಾಡಿದ್ರು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಉದ್ಯಮದಿಂದ ನಮ್ಮ ಕಸುಬು ಅದು ಸರಿಯಲ್ಲ ಅಂತ ಹೇಳಿದ್ರೆ ಬಿಟ್ಟು ಬೇರೆ ಉದ್ಯಮ ಮಾಡಬೇಕಾಗುತ್ತೆ. ತಮಿಳುನಾಡಲ್ಲಿ ಹೋಗಿ ನಾಡೋರಲ್ಲಿ ಅಲ್ಲಿ ಪಾನ ನಿರೋಧ ಕಾನೂನು ಬಂದಾಗ ನಾಡೋರು ದಿನಸಿ ಅಂಗಡಿಗಳನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ಚಿಲ್ಲರೆ ಹಣ ಯಾರಾದ್ರೂ ಅತಿ ಹೆಚ್ಚಿನ ಹಣ ಇದೆ ಅಂತ ಹೇಳಿದ್ರೆ ಅಲ್ಲಿ ತಮಿಳುನಾಡಲ್ಲಿ ನಾಡೋರುಗಳು. ದೇಶದ ಶ್ರೀಮಂತ ಮಹಿಳೆ ಅಂತ ಹೇಳಿದ್ರೆ ರಶ್ಮಿ ನಾಡೋರ್ ಅಂತೇಳಿ ಎಚ್ ಸಿ ಎಲ್ ಕಂಪನಿಯ ಮಗಳು, ನಿಮ್ಮ ಜಾತಿನಲ್ಲಿ ಎಲ್ಲರೂ ಸಹ ಇದ್ದಾರೆ. ಆದ್ರಿಂದ ನೀವು ಯಾರಿಗೂ ಸಹ ಕೀಳರಿಮೆ ಬೇಕಾಗಿಲ್ಲ, ಇಡೀ ದೇಶದಲ್ಲಿದೆ, ಇಡೀ ದೇಶದಲ್ಲಿ ಸಮುದಾಯ ಇದೆ. ರಾಜ್ಯದಲ್ಲಿ ಅದನ್ನು ಪುನಃ ಸಂಘಟನೆ ಮಾಡಿ ಜೊತೆ ಜೊತೆಗೆ ಸಣ್ಣ ಸಮುದಾಯ, ಯಾಕಂದರೆ ಸಣ್ಣ ಸಣ್ಣ ಸಮುದಾಯದವರಿಗೆ ನಾವೇನಾದರೂ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೂ ಬೆಲೆ ಇರೋದಿಲ್ಲ. ಸಂವಿಧಾನ ಒಂದು ದಿವಸ ಅಲ್ಲ ಒಂದು ದಿವಸ ಬದಲಾವಣೆ ಮಾಡಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಮಾಡೋಕ್ಕೆ ಅವರಿಗೆ ಶಕ್ತಿ ತುಂಬಿದಂಗಾಗುತ್ತೆ. ಆದ್ದರಿಂದ ನೀವೆಲ್ಲರೂ ಸಹ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ತಾವು ಮಾಡಿದ್ದೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾವು ಮೂರು ಜನ ಲೋಕಸಭೆಯಲ್ಲಿ ಇರ್ತಾ ಇದ್ವಿ. ಅದು ಜನಾರ್ದನ್ ಪೂಜಾರಿ ಅವರು, ದೇವರಾಯ ನಾಯಕರವರು, ಎಚ್ ಜಿ ರಾಮಲೂರವರು, ಜಾಲಪ್ಪನವರು, ಬಂಗಾರಪ್ಪನವರು, ಇವರೆಲ್ಲರೂ ಸಹ ಲೋಕಸಭೆಯಲ್ಲಿ ಇರ್ತಾ ಇದ್ರು. ನಾನು ಮತ್ತು ಆರ್ ಎಸ್ ನಾಯಕ್ ಅಂತೇಳಿ ಉತ್ತರ ಕರ್ನಾಟಕದವರು ನಾವು ರಾಜ್ಯಸಭೆಯಲ್ಲಿ ಇರ್ತಾ ಇದ್ವಿ. 11 ಜನ ವಿಧಾನಸಭೆಯಲ್ಲಿ ಇರ್ತಾ ಇದ್ವಿ. ಇಬ್ಬರು ವಿಧಾನ ಪರಿಷತ್ನಲ್ಲಿ ಇರ್ತಾ ಇದ್ವಿ. ಈಗ ಯಾರು ಉಳಿದಿಲ್ಲ ನಮ್ಮ ಪಾರ್ಟಿನಲ್ಲಿ, ನಾನು ಒಬ್ಬನೇ ಉಳಿದಿರೋದು. ನಾನಿರೋವರೆಗೂ ಪರವಾಗಿಲ್ಲ. ಆಮೇಲೆ ನಿಮಗೆ ಶಕ್ತಿ ಬೇಕು ಅಂದರೆ ಈ ಒಂದು ವೇದಿಕೆಯಿಂದ, ಸ್ವತಂತ್ರ ಭಾರತದ ಅತಂತ್ರ ಪ್ರಜೆಗಳ ವೇದಿಕೆಯಿಂದ ನೀವು ನಿಮ್ಮ ಹೋರಾಟವನ್ನು ಜಾರಿ ಮಾಡಿ ಯಾವ ಸಮಯದಲ್ಲಿ ನೀವು ಎಲ್ಲಿ ಕರೀತೀರ ಅಲ್ಲಿ ಬರಕ್ಕೆ ನಾನು ತಯಾರಿದ್ದೀನಿ. ಆದ್ದರಿಂದ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾವು ಯಾರಿಗೂ ಸಹ ಕಮ್ಮಿ ಇಲ್ಲ ಅಂಥೇಳಿ ಮೈಸೂರು ಮಹಾರಾಜರ ಬೆಂಗಳೂರು ಅರಮನೆಯಲ್ಲಿ ಈ ಸಮಾವೇಶವನ್ನು ನಾವು ಮಾಡಿರ್ತಕ್ಕಂಥದ್ದು ನಿಮಗೆ ಸ್ಥೈರ್ಯವನ್ನು ತುಂಬಲಿಕ್ಕೆ ಮಾಡಿದ್ದೀವಿ. ಆದ್ದರಿಂದ ನಿಮಗೆಲ್ರಿಗೂ ಸಹ ಧೈರ್ಯ ಬರಬೇಕು. ನೀವು ಯಾರಿಗೂ ಸಹ ಕಮ್ಮಿ ಇಲ್ಲ ಅನ್ನೋ ಮಾತನ್ನು ಹೇಳಿ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಅದಕ್ಕೋಸ್ಕರ ಉತ್ಪೂರ್ವಕವಾದ ಒಂದನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಬಂಧುಗಳು, ತಿಳಿಯುವ ಸಮಾಜಗಳ ನಡುವೆ ಎತ್ತು ನಿಲ್ಲಬೇಕು. ನಮ್ಮ ಹಕ್ಕಿಗಾಗಿ ನಾವುಗಳೇ ಧ್ವನಿ ಎತ್ತಿದಾಗ ಮಾತ್ರ ಈ ಸಮಾನತೆ ಅನ್ನುವಂಥದ್ದು ಮತ್ತೆ ಮರುಹುಟ್ಟುವನ್ನ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಮಾನದ ಅಭಿನುಡಿಗೆ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಪ್ರೀತಿ ಇರಿಸಿಕೊಂಡು ದೂರದ ಆಂಧ್ರಪ್ರದೇಶದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗೌರವಾನ್ವಿತ ಜೋಗಿ ರಮೇಶ್, ಮಾನ್ಯ ವಸತಿ ಸಚಿವರು ಆಂಧ್ರಪ್ರದೇಶ ಅವರಿಗೆ ಕಾರ್ಯಕ್ರಮದ ಸಂಘಟಕರ ನೆಲೆಯಲ್ಲಿ ಗೌರವಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸಮಾಜದ ಬಗ್ಗೆ
ಸಮಾಜದ ಸಂಘಟನೆಗಳ ಬಗ್ಗೆ ಹಿಂದುಳಿದವರಿಗೆ ಒಂದು ಧ್ವನಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ದೂರದ ಆಂಧ್ರ ಪ್ರದೇಶದಿಂದ ಆಗಮಿಸಿಕೊಂಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶ್ರೀ ಜೋಗಿ ರಮೇಶ್ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಮಾನ್ಯ ಶ್ರೀ ಪ್ರಕಾಶ್ ರಾಥೋಡ್ ಅವರಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಪರಮಪೂಜ್ಯ ಪರಮಾನಂದ ಸ್ವಾಮಿಯವರ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆ ಇರುವ ಎಲ್ಲ ಪೂಜ್ಯರನ್ನು ನಮಸ್ಕರಿಸಿ ಈ ವೇದಿಕೆಯ ಕೈದ್ರವಿದ್ದು ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ರಾಜ್ಯಸಭಾ ಸದಸ್ಯರು, ಹಿರಿಯರಾದ ಆತ್ಮರಾದ ಸನ್ಮಾನ ಶ್ರೀ ಡಿ ಕೆ ಹರಿಪ್ರಸಾದ್ ಸಾಹೇಬ್, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಮಯದ ಅಭಾವ ಇದೆ, ಕಡಿಮೆ ಸಮಯ ಇರೋದ್ರಿಂದ ಎಲ್ಲರ ಹೆಸರನ್ನು ತಗೊಳಕ್ಕಾಗೋದಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ ಇಲ್ಲಿ ನಡೆದಂಥ ಎಲ್ಲ ಅತಿ ಹಿಂದುಳಿದ ಸಮಾಜದ ಎಲ್ಲ ಮುಖಂಡರು ಗಣ್ಯರೇ, ಬಹುಶಃ ಇವತ್ತೊಂದು ಸಂದೇಶ ಹೋಗಿದೆ. ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ಪಂಗಡದವರು, ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು, ನಮ್ಮ ಹಕ್ಕುಗಳಿಗೆ ನಾವು ಹೋರಾಟ ಮಾಡಬೇಕು, ಸರ್ಕಾರದ ಸೌಲಭ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಬೇಕು ಮತ್ತು ಸಮಾಜದ ಮುಖ್ಯ ವಾಹಿನಿಗೆ ಬರೋದಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಈ ಒಂದು ಸಂಘಟನೆ ಇವತ್ತು ಅತಿ ಒಳ್ಳೆಯ ಸಂದೇಶ ಕಳಿಸಿದೆ ಅಂತ ನಾವು ಭಾವಿಸುತ್ತೇವೆ. ನಾನು ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪಂಗಡ, ಈ ಕ್ಷತ್ರಿಯ ಸಮಾಜದ ಒಕ್ಕೂಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ. ಪರಿಶಿಷ್ಟ ಜಾತಿಯ ಎಲ್ಲ ಒಕ್ಕೂಟಗಳಲ್ಲೂ ಭಾಗವಹಿಸಿದ್ದೀನಿ. ಉದ್ದೇಶ ಏನು ಅಂತ ಹೇಳಿದರೆ, ನಾವೆಲ್ಲರೂ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು, ಶೋಷಣೆಗೆ ಒಳಗಾಗಿದ್ದೀವಿ, ಸಾವಿರಾರು ವರ್ಷದ ಶೋಷಣೆಯಿಂದ ಮುಖ್ಯವಾಹಿನಿಗೆ ನಾವು ಇವತ್ತು ಬರಬೇಕಾಗಿದೆ. ಹಲವಾರು ಸರ್ಕಾರಗಳು ನಮಗೆ ಮಾನ್ಯತೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲಿವರೆಗೂ ನಾವು ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಲ್ಲ, ಎಲ್ಲಿವರೆಗೂ ನಾವು ಸಂಘಟನೆ ಆಗಲ್ಲ, ನಾವು ಹಿಂದೆ ಉಳಿತೀವಿ ಅಂತ ನನ್ನ ಭಾವನೆ. ಇವತ್ತು ಈ ಸಂದೇಶ ನಾವು ಕಳಿಸಿದ್ವಿ, ನಾವು ಎಲ್ಲರೂ ಒಗ್ಗಟ್ಟಾಗಬೇಕು, ಯಾವುದೇ ತರವಾದ ವೈಯಕ್ತಿಕವಾಗಿ ಟೀಕೆ ನಿಂದನೆ ಇಲ್ಲದೆ ವಿಶೇಷವಾಗಿ ಯಾವ ಪಕ್ಷ ಹಿಂದುಳಿದ ಸಮಾಜಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟಿದ್ದೆ, ಹಲವಾರು ಮುಖ್ಯಮಂತ್ರಿಗಳನ್ನು ಮಾಡಿದ್ದೆ, ಇವತ್ತು ನಾವು ಕೂಡ ಆತ್ಮಾವಲೋಕನ ಮಾಡಿ ಯಾವತ್ತು ನಾವು ಇಲ್ಲಿ 4-5 ನಿಮ್ಮ ಸಮುದಾಯದ MPಗಳಾಗ್ತಾ ಇದ್ರು, ಮಂತ್ರಿಗಳಾಗ್ತಾ ಇದ್ರು, ಇವತ್ತು ಅದನ್ನು ನಮಗೆ ವಂಚನೆ ಮಾಡಿರೋದು, ಮತ್ತೆ ಅದಕ್ಕೆ ನಾವು ಆತ್ಮಾವಲೋಕನ ಮಾಡಬೇಕು. ನಮ್ಮ ಪಕ್ಷಕ್ಕೆ ವಿಶೇಷವಾಗಿ ಯಾವ ಪಕ್ಷ ನಮಗೆ ಅಧಿಕಾರ ಕೊಡ್ತೋ ಅದನ್ನು ನಾವು ಮನಸ್ಸಲ್ಲಿಟ್ಟು ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕು ಅಂಥೇಳಿ ಇವತ್ತು ಮತ್ತು ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ಹರಿಪ್ರಸಾದ್ ಸಾಹೇಬರು ಮಾತಾಡಿದ್ದಾರೆ. ಅವರು ಯಾವತ್ತೂ ಈ ಹೋರಾಟದ ಹಿಂದುಳಿದವರೆಗೆ ಶೋಷಣೆಗೊಳಗಾಗಿರುವ ಪರವಾಗಿಲ್ಲ ಅಂತ ವಿಧಾನ ಪರಿಷತ್ನಲ್ಲಿ ನಾನು ಹಲವಾರು ಅವರ ಏನು ವಾಗ್ದಾನ ಮಾಡಿರೋದನ್ನು ನೋಡಿದ್ದೀನಿ, ಡಿಬೇಟ್ ಮಾಡಿರೋದನ್ನು ನೋಡಿದ್ದೀನಿ. ಇವತ್ತು ಅವರ ಏನು
ಇವತ್ತೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಒಗ್ಗಟ್ಟಾಗಿರ್ಬೇಕು, ಒಳ್ಳೆಯಾಗಿರ್ಬೇಕು ಅಂತೇಳಿ ನಾನು ಇವತ್ತು ಕೈಗಳಿಂದ ವಿನಂತಿ ಮಾಡಿದೆ. ಬಹಳ ಸಂತೋಷದಿಂದ ನಾನು ಇವತ್ತು ಭಾಗವಹಿಸಿದ್ದೇನೆ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಾವು ಎಲ್ಲರೂ ಹಿಂದುಳಿದ ಸಮಾಜ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಇದು ಅಲ್ಪಸಂಖ್ಯಾತರು, ನಾವು 65% ಜನಾಂಗ ಇವತ್ತು ಇರುತ್ತೀವಿ ಈ ಒಂದು ರಾಜ್ಯದಲ್ಲಿ. ನಾವು ಒಗ್ಗಟ್ಟಾದರೆ ಇದಕ್ಕಿಂತ ಶಕ್ತಿ ನಮಗೆ ಯಾರು ತೊಂದರೆ ಕೊಡುವಂಥ ಶಕ್ತಿ ಅವರಿಗೆ ಬರಲಿಲ್ಲ. ಅದಕ್ಕೆ ನಾವು ಒಗ್ಗಟ್ಟು ಆಗಬೇಕು ಅಂಥೇಳಿ ತಮ್ಮಲ್ಲಿ ಕೈಗಳಿಂದ ವಿನಂತಿ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಬಂದು ಇಂಥ ಒಂದು ದೊಡ್ಡ ಸಮಾವೇಶದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ರಿಗೂ ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಡಲಿ ಅಂತೇಳಿ ಭಾವಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದಕ್ಕೆ ಮಾತಿಗಾಗಿ ನಾನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತಾ ಇದ್ದೇನೆ ಜಗದ್ಗುರು ಛಲವಾದಿ ಗುರುಪೀಠ ಚಿತ್ರದುರ್ಗದ ಇಲ್ಲಿನ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಬಸವನಾಗಿ ದೇವ ಶರಣರು. ಎಲ್ಲ ಕುಲ ಬಾಂಧವರು ವೇದಿಕೆ ಮೇಲೆ ಕುರ್ಚಿ ಮೇಲೆ ಕುತ್ಕೋಬೇಕು. ಪ್ರಸಾದ ಮಾಡಿದವರು ಈ ಕಡೆನು ಈ ಬಲಭಾಗದಲ್ಲಿ ನಿಂತಿದ್ದಲ್ಲ, ನೀವೆಲ್ಲ ಈ ಕಡೆ ಬನ್ನಿ. ಈ ಭಾಗದಲ್ಲಿ ಚೇರುಗಳಿದೆ, ದಯವಿಟ್ಟು ಈ ಕಡೆ ಬನ್ನಿ. ಎಲ್ಲರೂ ಕೂಡ ಪರಮ ಪೂಜ್ಯ ಸ್ವಾಮೀಜಿಗಳು ಮಾತನಾಡಲಿದೆ. 5 ಗಂಟೆವರೆ ಕಾರ್ಯಕ್ರಮ ಇದೆ. ರಾಷ್ಟ್ರೀಯ ಈಡಿಗೆ ಮಹಾಬಿಲ್ಲವ ಮಹಾಮಂಡಳಿಯ ಕಾರ್ಯಕರ್ತರ ಉದಾಹರಣೆ ಸನ್ಮಾನ ಇದೆ. ಎಲ್ಲರೂ ಒಂದು ಕುತ್ಕೊಳ್ಳಿ ದಯವಿಟ್ಟು. ಆ ಭಾಗದಲ್ಲಿ ನಿಂತವರ ಪ್ರಸಾದ ಮುಗಿಸಿಕೊಂಡ ಮೇಲೆ ಈ ಕಡೆ ಬಂದ್ಬಿಡಿ. ದಯವಿಟ್ಟು ಈ ಕಡೆ ಒಂದು ಕುತ್ಕೊಳ್ಳಿ. ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳ ಗಮನ ಕೊಡಿ. ಪೂಜ್ಯ ಸ್ವಾಮೀಜಿಗಳು ಮಾತನಾಡ್ತಾರೆ. ಮಹಾಮಾನವತಾವಾದಿಗಳಾದಂಥ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಎನ್ನ ರುಂಬರ್ಗದಲ್ಲಿ ನೆನೆದು, ಯೋಗಿ ನಾರಾಯಣ ಗುರುಗಳನ್ನು ನನ್ನ ಮುಖ್ಯ ಪ್ರಾಣದೇವರಾಗಿ ಪ್ರತಿಷ್ಠಾಪಿಸಿಕೊಂಡು ಇಂದಿನ ಈ ಕಾರ್ಯಕ್ರಮ ರಾಷ್ಟ್ರೀಯ ಈಡಿಗ ಮಹಾಮಂಡಲ, ಈಡಿಗ ಬಿಲ್ಲವ ನಾಮಧಾರಿ ದೇವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯಲ್ಲಿ ಭಾಗಿಗಳಾಗಿ ಆಶೀರ್ವಚನವನ್ನು ಮಾಡಿ ಹೋಗಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆಯಿಂದ ಮಾತಾಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ನನ್ನ ಕರುಳಿನ ಬಂಧುಗಳಾದಂಥ ಈಡಿಗ ಬಿಲ್ಲವ ನಾಮಧಾರಿ ದೇವರು, ಹಿಂದುಳಿದ ವರ್ಗದ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ಸ್ವಾಮೀಜಿ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀವಿ ಅಂತ ಜೋರಾದ ಚಪ್ಪಾಳೆಯನ್ನ ತಟ್ಟಿದ್ರೆ ನಾನು ಎರಡು ಮಾತುಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದೀನಿ. ನಾವು ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ಅತೀ ಹಿಂದುಳಿದ ಸ್ವಾಮೀಜಿಗಳಾಗಿದ್ದೇವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥ ಸ್ವಾಮೀಜಿಗಳಾಗಿದ್ದೀವಿ. ಇವತ್ತು ನಾವಿಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಬೇಕು ಅಂತ ಅಂದಾಗ ಕೆಲವು ಮಠಾಧೀಶರುಗಳು ನಾವು ಯಾರೂ ಈ ಸಭೆಗೆ ಹೋಗ್ತಾ ಇಲ್ಲ, ನೀವು ಕೂಡ ಹೋಗಬೇಡಿ ಅನ್ನೋಂಥ ಮಾತನ್ನು ಹೇಳಿದ್ರು. ಆದರೆ ಛಲವಾದಿ ಗುರುಪೀಠದ ಸ್ವಾಮೀಜಿ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಸಂವಿಧಾನದ ಸ್ವಾಮೀಜಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂವಿಧಾನ ಅಂದರೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಜಾತಿ, ಧರ್ಮ, ಪಂಥ ಎಲ್ಲದನ್ನು ಮೀರಿರ್ತಕ್ಕಂಥದ್ದು ಸಂವಿಧಾನ. ಅಂಥ ಸಂವಿಧಾನ ಇವತ್ತು ಪಂಥ ನಿರಪೇಕ್ಷವಾಗಿ, ಧರ್ಮ ನಿರಪೇಕ್ಷವಾಗಿ ಎಲ್ರಿಗೂ ಕೂಡ ಬೇಕಾದಂಥದ್ದಾಗಿದೆ. ಹಾಗೆ ದೇವರು
ಧರ್ಮ ಆಧ್ಯಾತ್ಮ ಅನ್ನೋದು ಕೂಡ ಎಲ್ರಿಗೂ ಕೂಡ ಇವತ್ತು ಬೇಕಾಗಿದೆ. ಹಾಗಾಗಿ ನಾವು ಮಠಾಧೀಶರು ಈ ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥ ನಿರ್ಣಯದ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೇದಿಕೆಯಲ್ಲಿರ್ತಕ್ಕಂಥ ಮಠಾಧೀಶರುಗಳು ಏನಿದ್ದೀವಿ, ಅತಿ ಹಿಂದುಳಿದ ಮಠಾಧೀಶರಾಗಿರೋದ್ರಿಂದ ಈ ಒಕ್ಕೂಟವನ್ನು ನಾವು ಇವತ್ತಿನಿಂದ ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟ ಅನ್ನೋಂಥ ಹೆಸರಿನಲ್ಲಿ ನಾವು ಘೋಷಣೆಯನ್ನು ಈ ವೇದಿಕೆಯಿಂದ ಮಾಡ್ತಾ ಇದ್ದೀವಿ. ಇದರ ಹೆಸರಲ್ಲಿ ಇನ್ನೂ ಉಳಿದಂಥ ಸ್ವಾಮೀಜಿಗಳನ್ನು ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥವರಿದ್ದೀವಿ. ನಾವೆಲ್ಲರೂ ಕೂಡ ನಮ್ಮ ಇಂಡಿಯಾದ ಸಂವಿಧಾನ, ಇಂಡಿಯಾದ ಕಾನ್ಸ್ಟಿಟ್ಯೂಷನನ್ನು ತೆಗೆದುಕೊಂಡು ಹೋಗುವಂಥ ಇಚ್ಛಾಶಕ್ತಿಯನ್ನು ಹೊಂದಿದ್ದೀವಿ. ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗೂ, ಪ್ರತಿ ತಾಲೂಕಿಗೂ, ಪ್ರತಿ ಹೋಬಳಿಗೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯ ಮಠಾಧೀಶರು ಬಂದು ಅತಿ ಹಿಂದುಳಿದಿರ್ತಕ್ಕಂಥ ಈವರೆಗೂ ಕೂಡ ಸಂವಿಧಾನಬದ್ಧವಾಗಿ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳದೇ ಇರತಕ್ಕಂಥ ಸಮುದಾಯಗಳನ್ನು, ಇನ್ನೂ ಅಲ್ದಾಡ್ತಾ ಇರತಕ್ಕಂಥ ಸಮುದಾಯಗಳನ್ನು ನಾವು ನಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗೋರಿದ್ದೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇವತ್ತು ಕೆಲವು ಮಠಾಧೀಶರುಗಳು ಇವರಿಗೆ ಸಂವಿಧಾನ ಕೊಡೋದು ಬೇಡ, ಆಧ್ಯಾತ್ಮ ಕೊಡೋದು ಬೇಡ ಅಂತೇಳಿ ದಡ್ಡರಾಗಿ ಇರೋದಕ್ಕೆ ಇಟ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದಾರೆ. ಇನ್ನು ಕೆಲವರು ನಾವು ಹೇಳ್ದಂಗೆ ಕೇಳಿದರೆ ಸಾಕು ಅನ್ನೋಂಥ ರೀತಿಯಲ್ಲಿ, ಇಂಗ್ಲೀಷ್ನವರು ಹೇಗೆ ಅಡುಗೆ ಮಾಡೋಕ್ಕೆ, ನಿಮಗಿವತ್ತು ಏನು ಅಡುಗೆ ಮಾಡಲಿ, ಇವತ್ತು ಅಡುಗೆ ಆಗಿದೆ ಊಟಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಅಡುಗೆ ಬಟ್ಟನಿಗೆ ಇಂಗ್ಲೀಷ್ ಕಲಿಸ್ಕೊಟ್ಟಂಥ ರೀತಿಯಲ್ಲಿ ಮೂಗಿಗೆ ತುಪ್ಪ ಹಚ್ಚಿದ ಹಾಗೆ ದೇವರು ಧರ್ಮ ಆಧ್ಯಾತ್ಮ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಬ್ರಿಟಿಷ್ನರು ಅಡುಗೆ ಬಟ್ಟನಿಗೆ ಕಲಿಸ್ಕೊಟ್ಟಂಥ ಇಂಗ್ಲೀಷನ್ನು ಬಟ್ಲರ್ ಇಂಗ್ಲೀಷ್ ಅಂತ ಕರೀತಾರೆ. ಹಾಗೆ ಇವತ್ತು ಹಿಂದುಳಿದ ವರ್ಗಗಳು, ಶೂದ್ರರು ಅಂತಂದರೆ ಯಾವುದಕ್ಕೂ ಯೋಗ್ಯತೆ ಇಲ್ಲದೆ ಇರೋರು, ಇವರು ಗುಲಾಮರು ಅನ್ನೋಂಥ ಪರಿಸ್ಥಿತಿಯಲ್ಲಿ ದೇವರು ಧರ್ಮ ಆಧ್ಯಾತ್ಮದಲ್ಲಿ ನಿರಂತರವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಇದ್ದಾವೆ. ಈ ಶೋಷಣೆಯಿಂದ ಹೊರಗೆ ಬರಬೇಕು ಅನ್ನೋಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ನಮ್ಮ ಹಿಂದುಳಿದವರ ಎಸ್ಸಿ ಎಸ್ಟಿಗಳ ಅತಿ ಹಿಂದುಳಿದಂಥವರ ಅಭಿವೃದ್ಧಿ ಹೇಗೆ ಅನ್ನೋಂಥದ್ದನ್ನು ನಮಗೆ ಕೊಟ್ಟಿರೋದ್ರಿಂದ ನಮ್ಮೆಲ್ಲರ ಧರ್ಮ ಗ್ರಂಥ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ